31 ತಾರೀಕು ಯಾವುದೇ ಕಾರಣಕ್ಕೆ ಬಂದ್ ಆಗ್ಲೇಬೇಕು, MES ಬ್ಯಾನ್ ಆಗ್ಲೇಬೇಕು ಅಂತ ನಾವು ಕೇಳ್ಕೊಳ್ತಾ ಇದೀವಿ. ತಿರುಗಾ ಬೆಂಗಳೂರು ಬಂದ್ ಮಾಡ್ಬಿಟ್ರೆ ತುಂಬಾ ತೊಂದರೆನೆ. ಒಟ್ಟು ಮನೆಯಲ್ಲೇ ಬೇಗ ಬೇಗ ಮದುವೆ ಆಗಿ ಅಂತ ಫೋರ್ಸೇಬಲ್ ಮದುವೆ ಮಾಡಿಸ್ತಿದ್ರು. ಇವಾಗ 21 ಅಂದ್ರೆ ಇಟ್ಸ್ ಗುಡ್ ಓನ್ಲಿ ಫಾರ್ ಎವ್ರಿವನ್. ಲೈಕ್ ಬಂದ್ ಮಾಡಿದ್ರೆ ತುಂಬಾ ತೊಂದರೆ ಆಗುತ್ತೆ. ಬಂದ್ ಮಾಡಿದ್ರೆ ನಮ್ಗೆ ಒಳ್ಳೇದು ಬ್ರೋ. ಬೆಂಬಲ ಬೆಂಬಲ ಅಂತ ಇದೆ, ಕನ್ನಡಿಗರಾಗಿ ನಾವು ಬೆಂಬಲ ಕೊಡ್ಲೇಬೇಕು. ನಮ್ಗು ಓದ್ಬೇಕು ಅಂಡ್ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಅವೆಲ್ಲ ನೆಸೆಸರಿ ಇರಲ್ಲ ಅನ್ಸುತ್ತೆ. ಅದನ್ನ ತಡಿಬೇಕು ಅಂತ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸೊ ಇಟ್ಸ್ ಒನ್ ಆಫ್ ದ ಗುಡ್ ಡಿಸಿಷನ್. ಬಂದ್ ಮಾಡಬೇಕು, ಅದಕ್ಕೋಸ್ಕರ MES ಬ್ಯಾನ್ ಆಗಲೇಬೇಕು. ಅದರಿಂದ ನಮ್ಮ ಬರೀ ಬೆಳಗಾವಿ ಯಾಕೆ ಬಿಟ್ಕೊಡ್ಬೇಕು ನಾವು? ನಮ್ಮದು ಸರ್ ಬೆಳಗಾವಿ, ಹಾಂ ನಮ್ಮದು ಬಂದ್ ಆಗಲೇಬೇಕು ಸರ್ ಬೆಳಗಾವಿ. 31 ತಾರೀಕು ಬಂದ್ ಆಗಬೇಕು. ಕನ್ನಡ ಹೋರಾಟಗಾರರು ತುಂಬ ಸಪೋರ್ಟ್ ಮಾಡ್ತೀವಿ ಬೇಕಾದ್ರೆ. ಅಷ್ಟೊಂದ್ರೆ ಕೇಳ್ಕೊಂಡು ನಾವು ಕಾಲೇಜಲ್ಲ ಹೋಯ್ತೀವಿ ಬೇಕಾದ್ರೆ ಹಿಂದೆ ನಿಮ್ಗೆ ಬೆಂಬಲ ಕೊಡ್ತೀವಿ. ಬೆಂಬಲ ಕೊಡಂದ್ರೆ ಕೊಡ್ತೀವಿ ಸರ್, ಅದಕ್ಕೆಲ್ಲ ಕಾಲೇಜ್ ಹುಡುಗರು ಕರ್ಕೊಂಡು ಬೆಂಬಲ ಕೊಡಂದ್ರೆ ಕೊಟ್ಟೆ ಕೊಡ್ತೀವಿ ಸರ್, ಅದಕ್ಕೇನಿಲ್ಲ. MES ಪುಂಡಾಟ್ರು ಅವ್ರಿಗೆ ಇನ್ನೂ ಗೊತ್ತಿಲ್ಲ, ನಮ್ಮ ಕರ್ನಾಟಕ ಬಗ್ಗೆ ಗೊತ್ತಿಲ್ಲ ಸರ್. ಇನ್ನು ನಾವು ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದಾರೆ, ಒಳ್ಳೆಯವ್ರಿಗೆ ಒಳ್ಳೆಯವರು, ತುಂಬ ಕೆಟ್ಟವ್ರಿಗೆ ಕೆಟ್ಟವರು. 31 ತಾರೀಕು ಯಾವುದೇ ಕಾರಣಕ್ಕೆ ಬಂದು ಆಗಲೇಬೇಕು, MES ಬ್ಯಾನ್ ಆಗಲೇಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ. ನಾವು ಕೊಡ್ತೀವಿ, ನಾವು ಗಾಡಿ ಬಂದು ನಿಲ್ಸ್ಬಿಟ್ಟು ಬೆಂಬಲ ಕೊಡ್ತೀವಿ, ಬಂದು ಮಾಡಿ ಬೆಂಬಲ ಕೊಡ್ತೀವಿ. ಒಂದಿನ ಲಾಸ್ ಆಗುತ್ತೆ, ನಮ್ಮ ನಮ್ಮ ಕರ್ನಾಟಕ ರಾಜ್ಯದ ಧ್ವಜನೇ ಸುಟ್ಟಿ ಹಾಳು ಮಾಡಿದ್ರಲ್ಲ, ರಾಜ್ಯದ ಮರ್ಯಾದೆಯೇ ಕಳೆದ್ರಲ್ಲ. ಹೌದು ಖಂಡಿತ. ಮಾಡಬಾರ್ದು ಸರ್, ನೈಟ್ ಕರ್ಫ್ಯೂ ಮಾಡಬಾರ್ದು. ಒಟ್ಟು ಬೆಂಗಳೂರು ಬಂದ್ ಮಾಡಿದರೆ ತುಂಬ ತೊಂದರೆ ಆಗುತ್ತೆ ವ್ಯಾಪಾರದವ್ರಿಗೆ, ಮನೆಯವ್ರಿಗೆ, ಅವರಿಗೆ, ಇವರಿಗೆ, ಕೆಲಸ ಇಲ್ದವ್ರಿಗೆ, ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ. ತಿರುಗಾ ಬೆಂಗಳೂರು ಬಂದ್ ಮಾಡಿಬಿಟ್ರೆ ತುಂಬ ತೊಂದರೆನೇ. ಒಟ್ಟು ಈಗ ಕರೋನಾ ಬಂತು, ಲಾಕ್ಡೌನ್ ಮಾಡಿದರು, ಅವೆಲ್ಲ ಅವ್ರಿಗೇನು ತೊಂದರೆ ಆಗೋಲ್ಲ ಗೌರ್ಮೆಂಟವ್ರಿಗೆ, ಅವ್ರೇನು ಆರಾಮಾಗಿರ್ತಾರೆ. ಬಂದ್ ಮಾಡಿದ್ರೆ ಎಲ್ಲರಿಗೂ ಜನಗಳಿಗೆಲ್ಲ ಭಾರಿ ತೊಂದರೆನೇ. ಅದನ್ನು ಬಂದ್ ಮಾಡಿದ್ರೆ ಪರವಾಗಿಲ್ಲ. ಹಂಗೆ ನೋಡಿದ್ರೆ ರಾತ್ರಿ ಎಲ್ಲಿ 9 ಗಂಟೆ ಎಲ್ಲ ಮನೆಗೆ ಇರ್ತಾರಲ್ಲ, ಎಲ್ಲ ಮನೆಯೊಳಗೆ ಇರ್ತಾರೆ ಎಲ್ಲ. 9 ಗಂಟೆ ಒಳಗೆ 10 ಗಂಟೆವರೆಗೆ ಯಾರು ಓಡಾಡೋರು ಓಡಾಡ್ತಾರೆ, ಓಡಾಡಿದ್ರೆ ಇಲ್ಲೇ ಇಲ್ಲ. ಕೆಲವರು ಜಲ್ದಿ ಮನೆ ಸೇರ್ತಾರೆ, ಕರೋನಾ ಭಯ ಬಿದ್ದು ಯಾರು ಇದು ಮಾಡೋದಿಲ್ಲ. ಕೆಲವರು ಎಲ್ಲ ವ್ಯಾಪಾರ ಬಿಸ್ನೆಸ್ ಮಾಡ್ತಾರಲ್ಲ ದೊಡ್ಡ ದೊಡ್ಡ, ಅವರಿಗೆಲ್ಲ ತೊಂದರೆ ಆಗುತ್ತೆ ಎಲ್ಲ ಗೊತ್ತಿಲ್ಲ. ಒಟ್ಟು ನಾವು ಮನೆಯೊಳಗೆ 9 ಗಂಟೆಗೆ ಇದ್ದುಬಿಡ್ತೇವೆ, ಎಲ್ಲರ ಹೋಗಲಿ ಎಲ್ಲರೇ ಇರಲಿ ಆ ಥರ. ಬಡವ್ರಿಗೆ ತೊಂದರೆ ಆಗುತ್ತೆ, ಶ್ರೀಮಂತರಿಗೆ ಏನು, ಅವ್ರೇನು ದೊಡ್ಡ ದೊಡ್ಡ ಬಿಸ್ನೆಸ್ಸು, ದೊಡ್ಡ ದೊಡ್ಡ ಅಂಗಡಿ ಎಲ್ಲ ಅವ್ರದ್ದು ನಡೀತೈತಿ. ಅವ್ರು ರಾತ್ರಿ 11 ಗಂಟೆ ಬೇಕಾದ್ರೆ ಹೋಗ್ತಾರೆ, 12 ಗಂಟೆಗೆ ಹೋಗ್ತಾರೆ ಕಾರ್ ತಗೊಂಡು. ಆ ಥರ ಹೇಳ್ಬೇಕಂತಂದ್ರೆ ಎಲ್ಲ ಒಳ್ಳೇದೇ. 18 ಅಂದರೆ ತುಂಬ ಇದಾಗಿತ್ತಲ್ಲ, ಎಜುಕೇಷನ್ನು ಇದಾಗ್ತಿತ್ತು, ಮತ್ತು ಮನೆಯಲ್ಲೇ ಬೇಗ ಬೇಗ ಮದುವೆ ಆಗಿ ಅಂತ ಫೋರ್ಸೇಬಲ್ ಮದುವೆ ಮಾಡಿಸ್ತಿದ್ರು. ಇವಾಗ 21 ಅಂದರೆ ಇಟ್ಸ್ ಗುಡ್ ಓನ್ಲಿ ಫಾರ್ ಎವ್ರಿ ಒನ್. ಚೆನ್ನಾಗಿದೆ, ಲೈಕ್ ನಾವು ಸೆಟಲ್ ಆಗಿಬಿಟ್ಟಿರ್ತೀವಿ ಯಾವಾಗ, ಲೈಕ್ ಅರ್ಧ ಸ್ವಲ್ಪನೂ ಜಾಬ್ ಸಿಗಿರುತ್ತೆ, ವಿ ಕ್ಯಾನ್ ವರ್ಕ್ ಫ್ರಮ್ ದ ಅದು. ಗಂಡನ ಮನೆಗೋಸ್ಕರ ಇದು ಡಿಪೆಂಡ್ ಆಗಿರೋ ಚಾನ್ಸಸ್ ಇರೋಲ್ಲ, ನಾವು ಓನಾಗಿ ನಾವು ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಹೋಗ್ಬೋದು. ಬೆಸ್ಟ್ ಅಂತ ಸೇಫ್ಟಿಗೆ ಏನಿದೆ ಗೌರ್ಮೆಂಟ್ ರೂಲ್ಸ್ ಮಾಡ್ತಾರೆ, ಅದರ ಫಾಲೋ ಮಾಡಬೇಕು ಅಷ್ಟೇ. ಅದನ್ನ ನಮಗೆ ಕೇಳೋಕ್ಕೆ ಆಗಲ್ಲ ಸರ್, ಅವ್ರು ಏನು ಗೌರ್ಮೆಂಟ್ ಮಾಡ್ತಾರಾ ಇಲ್ಲೇ ನೋಡಬೇಕು ಏನಾಗುತ್ತೆ ಅಂತ. ಲೈಕ್ ಬಂದ್ ಮಾಡಿದ್ರೆ ತುಂಬ ತೊಂದರೆ ಆಗುತ್ತೆ, ಲೈಕ್ ಎಂಪ್ಲಾಯೀಸು ಓಡಾಡಬೇಕು ಮತ್ತು ಕೆಲ್ಸಕ್ಕೆ ಹೋಗ್ಬೇಕಲ್ವಾ, ಅದಕ್ಕೆ ತೊಂದರೆ ಆಗುತ್ತೆ. ಸೊ ಬಂದ್ ಮಾಡೋದು ತಪ್ಪು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೈಟ್ ಕರ್ಫ್ಯೂ ಮಾಡೋದು ಒಳ್ಳೆಯದು, ಯಾಕಂದರೆ ಲೈಕ್ ಒಮಿಕ್ರಾನ್ ತುಂಬ ಜಾಸ್ತಿ ಆಗ್ತಿದೆ, ಮತ್ತು ಲೈಕ್ ಅದನ್ನು ತಡಿಬೇಕು ಅಂತ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸೊ ಇಟ್ಸ್ ಒನ್ ಆಫ್ ದ ಗುಡ್ ಡಿಸಿಷನ್. ಸರ್ ಅಂದರೆ ಡಿಸೆಂಬರ್ 31 ಬಂದಿದೆಯಲ್ವಾ, ಅಂದರೆ ನಮ್ಮ ಕಾಲೇಜು ರಜೆ ಕೊಡ್ತಾರೆ, ಎಲ್ಲ ಕಾಲೇಜು ರಜೆ ಇರುತ್ತೆ. ಅಂದರೆ ನಮಗೆ ನಾವು ಪ್ರಾಕ್ಟಿಕಲ್ಸ್ ಎಲ್ಲ ಇತ್ತು, ಪ್ರಾಕ್ಟಿಕಲ್ಸ್ ಎಲ್ಲ ಮಾಡ್ತಾಯಿದ್ರು. ಸೊ ದಟ್ ಅದು ಪ್ರಾಕ್ಟಿಕಲ್ ಇವಾಗ ಕ್ಯಾನ್ಸಲ್ ಆಗಿದೆ, ಅಂದರೆ ಬಂದು ಮಾಡೋದ್ರಿಂದ ಕ್ಲಾಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಬಂದು ಅಂದರೆ ಬಾವುಟ ಸುಟ್ಟಾಗ್ತಾರಲ್ವಾ,
ಹೋಗ್ತೀರಾ ನೀಡ್ತೀರಾ ಇಲ್ಲ ಅಂದರೆ ಅದಕ್ಕೆ ಬೆಂಬಲ ಕೊಡ್ತೀವಿ ಸರ್. ಬೆಂಬಲ ಬೆಂಬಲ ಅಂತ ಇದೆ, ಕನ್ನಡಿಗರಾಗಿ ನಾವು ಬೆಂಬಲ ಕೊಡಲೇಬೇಕು. ಮೂವತ್ತೊಂದು ಕರ್ನಾಟಕ ಬಂದ್ ಮಾಡ್ತಾವ್ರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಬಂದ್ ಬೇಕಾ ಬೇಡವಾ ಸರ್? ಬೇಕು ಸರ್. ಬೇಕು ಸರ್. ಬೇಕು ಬಂದು ಅಂದರೆ ನಮಗೆ ಬೆಂಬಲ ಇದೆ. ನಮ್ಮ ಕನ್ನಡ ಅಲ್ವಾ, ಕನ್ನಡಕ್ಕಾಗಿ ನಾವು ಪ್ರತಿ ಸಲ ಬೆಂಬಲ ಇದ್ದೇ ಇರುತ್ತೆ. ಬಾವುಟ ಸುಟ್ಟಾಕಿದ್ದಕ್ಕೆ ಅಂದ್ರೆ ಏನು ಅಂತಂದ್ರೆ, ಕರ್ನಾಟಕದವರು ನಮ್ಮ ಚಿತ್ರರಂಗದವರು ಸಪೋರ್ಟ್ ಮಾಡ್ಲೇಬೇಕು ಅಲ್ವಾ. ಕನ್ನಡ ಅಂದ್ಮೇಲೆ ಎಲ್ಲರಿಗೂ ಒಂದು ಪ್ರೀತಿ ವಿಶ್ವಾಸ ಅನ್ನೋದು ಇದ್ದೇ ಇರುತ್ತೆ. ಬೆಂಬಲ ಇದೆ ಮಹಮ್ಮದ್, ನಾವು ಆಟೋರ್ ಆಗಿ ಒಂದಿನ ಮುಷ್ಕರಕ್ಕೆ ನಾವು ಬೆಂಬಲ ವ್ಯಕ್ತಪಡಿಸ್ತೀವಿ. ಎಲ್ಲರೂ ಆಟೋ ಬೆಂಬಲ, ಆಟೋ ಚಾಲಕರು ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ. ಲಾಸ್ ಆಗುತ್ತೆ, ಏನು ಮಾಡೋದು? ಅಲ್ಲಿ ಇದು ಮಾಡ್ತಾ ಮರಾಠಿಯವರು ಕಿರುಕುಳ ಕೊಡ್ತಾ ಇದ್ದಾರಲ್ಲ ಕನ್ನಡಿಗರಿಗೆ. ಏನಂತಂದ್ರೆ, ಮದುವೆ ವಯಸ್ಸು ಹೆಣ್ಮಕ್ಳದು 18-21 ವರ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ. ಒಳ್ಳೇದೇ, ಯಾಕಂದರೆ ಹುಡುಗಿರೂ ತುಂಬ ಓದಬೇಕು, ಅವರು ಸೆಟ್ಲ್ ಆದಮೇಲೆ ಸೊ ಲೈಕ್ ಅವ್ರ ಹಸ್ಬೆಂಡ್ನೇ ಲೈಕ್ ನಂಬ್ಕೊಂಡು ಡಿಪೆಂಡ್ ಹಾಕ್ಕೊಂಡು ಇರಬಾರ್ದು. ಸೊ ಅವರು 21 ಅವ್ರ ಎಜುಕೇಷನ್ ಮುಗಿಸಿ ಅವರು ಸೆಟ್ಲ್ ಆದಮೇಲೆ ಸೊ ಅದು ತುಂಬ ಚೆನ್ನಾಗಿರುತ್ತೆ, ಅವ್ರಿಗೂ ಡಿಪೆಂಡ್ ಆಗದೆ ಹಂಗೆ ಇರಬೇಕು ಆ ಥರ. ನನ್ನ ಪ್ರಕಾರನೂ ಸೇಮ್ ಒಪಿನಿಯನ್, ಇನ್ಕ್ರೀಸ್ ಮಾಡಿರೋದೇ ಒಳ್ಳೆಯದು. ಯಾಕಂದರೆ ಆಸೀಶ್ ಸೆಡ್, ನಮಗೂ ಓದಬೇಕು ಆ್ಯಂಡ್ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಅವೆಲ್ಲ ನೆಸೆಸರಿ ಇರಲ್ಲ ಅನಿಸುತ್ತೆ. 18-21 ಲಿಮಿಟ್ ಮಾಡೋದಲ್ವಾ, ಸೊ ನಮಗೆ ಡಿಗ್ರಿ ಕಂಪ್ಲೀಟ್ ಮಾಡಿ ಆದಮೇಲೆ ಇನ್ನೂ 2 ಇಯರ್ಸ್ ಇರುತ್ತೆ ಲೈಕ್ ಜಾಬ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇರುತ್ತಲ್ವ, ಪ್ರೆಷರ್ ಏನೂ ಬರಲ್ಲ ಮನೆಯಿಂದ. ಸೊ ನಮಗೆ ತುಂಬಾ ಹೆಲ್ಪ್ ಆಯಿತು, ಪೇರೆಂಟ್ಸ್ ಕಡೆಯಿಂದನೂ ಯಾವುದೂ ತೊಂದರೆನೂ ಇರಲ್ಲ 21 ತನಕ. ಸೊ ಐ ಆಮ್ ಹ್ಯಾಪಿ ಆ ಡಿಸಿಷನಿಂದ, ನಾನು ಹ್ಯಾಪಿಯಾಗೇ ಇದ್ದೀನಿ. 18-21 ಮಾಡಿರೋದು ತುಂಬ ಬೆಟರ್ ಆಗಿದೆ, ಯಾಕೆಂದರೆ ಹುಡುಗಿರಿಗೆ ಎಜುಕೇಷನ್ಗಿನ ಫಸ್ಟೇ ಮನೇಲಿ ಮದುವೆ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ಇನ್ಕಂಫರ್ಟಬಿಲಿಟಿ ಫೀಲ್ ಮಾಡಿಸ್ತಾಯಿದ್ರು. ಇವಾಗ ಗೌರ್ಮೆಂಟ್ ರೂಲ್ಸೇ ನಮಗೆ 18-21 ಇದ್ದಾಗ ಇವಾಗ ಬೇರೆ ಆಪ್ಷನ್ ಇಲ್ಲ, ಅವ್ರಿಗೆ ಕಂಪಲ್ಸರಿ ಎಜುಕೇಷನ್ ಕೊಡಿಸ್ಲೇಬೇಕು ಅಂತ ಹೋರಾಡ್ತಾರೆ. ಅದರಿಂದ ಎಜುಕೇಷನ್ಗೆ ಆ್ಯಂಡ್ ನೆಕ್ಸ್ಟ್ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿರೋದಕ್ಕೂ ಒಂದು ಹೆಲ್ಪ್ಫುಲ್ ಆಗಿದೆ ಇದು 18-21 ಮಾಡಿರೋದು. ಮಾಡಬೇಕು, ಒಳ್ಳೇದಾದ್ರೆ ಮಾಡಕ್ಕಂತ ರೆಡಿ ಇದ್ದಾರೆ, ಏನು ಇಲ್ಲ, ಏನಾದ್ರೂ ಯೂಸ್ ಆದ್ರೆ ಆಗ್ಲಿ ಪರವಾಗಿಲ್ಲ, ಮಾಡೋಣ ಅಂತ ಸಪೋರ್ಟ್ ಮಾಡಬೇಕು ಅಷ್ಟೇ. ಡಿಸೆಂಬರ್ 30 ಕರ್ನಾಟಕ ಬಂದ್ ಮಾಡ್ತಾರೆ, ಬೆಂಬಲ ಕೊಡ್ತೀರಾ ಇಲ್ಲ? ನಾವು ಕೊಡ್ತೀವಿ, ನಾವು ಕಾಲೇಜ್ ಬೇಕಾದ್ರೆ ಬಂದ್ ಮಾಡಿದ್ರೆ ರಜಾನ ಹಾಕ್ತೀವಿ, ಬೇಕಾದ್ರೆ ನಾವು ಎಲ್ಲಿ ಬೇಕಾದ್ರೆ ಕರೆದ್ರೆ ಬರ್ತೀವಿ ಸರ್. ಅದೇ ಬಂದ್ಬಿಟ್ಟು ಇಲ್ಲೆಲ್ಲ ಇದ್ರೆ ಚಾಚಿ ಇಲ್ಲಿ ಬಂದು ಮುಟ್ಟ ಕೇಳಿ, ಅಲ್ಲೆಲ್ಲ ಮುಟ್ಟದಲ್ಲ ಇಲ್ಲಿ ಬಂದು ಮುಟ್ಟ ಕೇಳಿ ಆಮೇಲೆ ನೋಡೋದ. ಸಪೋರ್ಟ್ ಕೊಟ್ಟರೆ ರಜಾ ಕೊಟ್ಟರೆ ರಜಾ ಹಾಕಂತೀವಿ, ಬೇಕಾದ್ರೆ ಎಲ್ಲರೂ ಕರೆದಿ ಸ್ಟ್ರೈಕ್ ಮಾಡೋಣ, ಸ್ಟ್ರೈಕ್ ಮಾಡಕ್ಕೆ ಬರ್ತೀವಿ ಕಾಲೇಜಿಂದ. ಬೇಕು ಸ್ಟ್ರೈಕ್ ಮಾಡೋಕ್ಕೆ ಸ್ಟ್ರೈಕ್ ಕೂತ್ಕೊಂತೀವಿ ಸರ್, ನಾವೆಲ್ಲ ಹುಡುಗರು ಕೂತ್ಕೊಂತೀವಿ ಬೇಕಾದ್ರೆ.